ರಾಜ್ಯದೆಲ್ಲೆಡೆ ಶಕ್ತಿ ಯೋಜನೆಗೆ ಸಿಗ್ತಾ ಇದೆ ಭರ್ಜರಿ ರೆಸ್ಪಾನ್ಸ್ ಆದರೆ ಅಪಾಯವನ್ನು ಮರೆತು ಪ್ರಯಾಣಿಸುತ್ತಾ ಇದ್ದಾರೆ ಮಹಿಳೆಯರು ಶಕ್ತಿ ಯೋಜನೆ ಸಿಕ್ಕಾಪಟ್ಟೆ ರೆಸ್ಪಾನ್ಸ್ ಫುಲ್ ರಶ್ ಬಸ್ಸು ನಿಲ್ಲೋಕೆ ಜಾಗ ಇಲ್ಲ ಉಸಿರಾಡಕಾಗ್ತಾ ಇಲ್ಲ ಕಿಟಕಿಗಳ ಸರಪಳಿ ಮುರಿದು ನುಗ್ತಾ ಇದ್ದಾರೆ ಮಹಿಳೆಯರು ಅಲ್ಲಲ್ಲಿ ಆಗಿದೆ ಆದರೆ ಅಪಾಯ ಯಾರಿಗೆ ಕಾಣಿಸ್ತಾ ಇಲ್ಲ ಏನಾಗ್ತಾ ಇದೆ ಜನಜಂಗುಳಿ ನಡುವೆ ಸ್ವಲ್ಪ ಆಯ ತಪ್ಪಿದ್ರು ಕಥೆ ಮುಗಿತು ಇದು ಬೆಳಗಾವಿ ಜಿಲ್ಲೆ ಅಥಣಿ ಬಸ್ ಡಿಪೋದಲ್ಲಿ ಕಂಡುಬಂದಂತ ದೃಶ್ಯ ಇಷ್ಟೆಲ್ಲ ಕಾಣ್ತಾ ಇದ್ರು ಸಾರಿಗೆ ಇಲಾಖೆ ಅಧಿಕಾರಿಗಳು ಡೋಂಟ್ ಕೇರ್ ಅಂತಿದ್ದಾರೆ ಯಾಕೆ ಫ್ರೀ ಅನ್ನೋದಕ್ಕೆ ಅದೇ ದುಡ್ಡು ಕೊಟ್ಟಿದ್ರೆ ಕಾಳಜಿ ಮಾಡ್ತಿದ್ರಲ್ವಾ ಬಸ್ ಏರಲು ವೃದ್ಧೆಯರು ಮಹಿಳೆಯರು ಹರಸಾಹಸ ಪಡುತ್ತಿದ್ದಾರೆ ವಾಯುವ್ಯ ಸಾರಿಗೆ ಇಲಾಖೆ ಸಮರ್ಪಕ ಬಸ್ ವ್ಯವಸ್ಥೆ ಇಲ್ಲ ಹೀಗಾಗಿ ಇರುವಂತ ಬಸ್ಗಳಿಗೆ ಡಿಮ್ಯಾಂಡ್ ಹೆಚ್ಚಾಗಿದೆ ಅಥಣಿ ಅನಂತಪುರ ಉಗಾರ ಮತ್ತು ಶಿರಹಟ್ಟಿ ಬಸ್ನಲ್ಲಿ ಜನವೋ ಜನ ನೋಡಿ ಒಬ್ಬರ ಮೇಲೆ ಒಬ್ಬರು ಬಿದ್ದುಕೊಂಡು ಹೋಗ್ತಿದ್ದಾರೆ ಕಾಲೇಜ್ ಹುಡುಗ ಒಳಗಡೆ ಬಸ್ ಫುಲ್ ಲೇಡೀಸ್ ಜಾಸ್ತಿ ಫ್ರೀ ಆದ ಮೇಲೆ ಓಡಾಟ ಜಾಸ್ತಿ ನೋಡಿ ಮಹಿಳೆಯರ ಹತ್ತಕ್ಕೆ ಜಾಗ ಇಲ್ಲ ನೋಡಿ ಕಾಲೇಜ್ ಸ್ಟೂಡೆಂಟ್ ಪಾಪ ವಿದ್ಯಾರ್ಥಿನಿಯರು ಹೋಗಕ್ಕೆ ಜಾಗ ಇಲ್ಲ ನೂಕು ನುಗ್ಗಲು ಪಾಪ ಸಣ್ಣ ಸಣ್ಣ ಮಕ್ಕಳು ರೀ ಏನು ಮಾಡ್ತಾ ಇದ್ದಾರೆ ಸಾರಿಗೆ ಇಲಾಖೆ ಅಧಿಕಾರಿಗಳು ಉಚಿತ ಪ್ರಯಾಣ ಅನ್ನುವಂತ ನಿರ್ಲಕ್ಷಣ ಇದು ಅದೇ ದುಡ್ಡು ಕೊಟ್ಟಿದ್ರೆ ಅಲ್ಲಿ ಕೆಳಗಡೆ ಬಂದು ನೀವು ಸರಿಯಾದ ಸೀಟ್ ವ್ಯವಸ್ಥೆ ಮಾಡ್ತಿದ್ರಲ್ವಾ ನಾವು ಮೊನ್ನೆ ಅದಕ್ಕೆ ಹೇಳ್ತಾ ಇದ್ವಿ ಬೆಳಗಾವಿಗೆ ಎಂಥ ಬಸ್ ಬಿಟ್ಟಿದ್ದಾರೆ ಅಂತಂದ್ರೆ ಎಲ್ಲ ಡಕೋಟಾ ಬಸ್ ಎಲ್ಲ ಯೂಸ್ ಆ್ಯಂಡ್ ಥ್ರೋ ಮಾಡಿದ್ರು ಇಲ್ಲಿ ಬೆಂಗಳೂರಲ್ಲಿ ಓಡಿಸಿದ್ವಿ ಅಲ್ಲಿ ಓಡಿಸ್ತಾ ಇದ್ದಾರೆ ನೋಡಿ ಉಸಿರಾಡಕ್ಕೆ ಜಾಗ ಇಲ್ಲ ನೋಡಿ ಮಹಿಳೆಯೊಬ್ಬರು ಕೂಡ ಅಲ್ಲಿ ಆಯಿ ತಪ್ಪಿ ಬಿದ್ದಿದ್ದಾರೆ ನೋಡಿ ಆಯಿ ತಪ್ಪಿ ಬಿದ್ದಿದ್ದಾರೆ ಅಲ್ಲಿ ನಿಮ್ಮ ಕಣ್ಣು ಕಾಣಿಸ್ತಾ ಇಲ್ವಾ ಇಲಾಖೆಯವರಿಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಯಾರೇ ಜವಾಬ್ದಾರಿ ಕಾರಣ ಏನೋ ಬಸ್ಗಳ ಕೊರತೆ ಇದೆ ನೋಡಿ ಅದು ಗಾಳಿ ಹರಿದಿದ್ರೆ ಮುಗಿದು ಹೋಗ್ತಿದ್ ಕಥೆ ಅಲ್ಲೇ ಬಹಳ ಸ್ವಾಗತಾರ್ಹ ಬಡವರ ಸಲುವಾಗಿ ಒಳ್ಳೆ ಯೋಜನೆಗಳು ಜಾರಿ ಮಾಡಿದರು ನಾವು ಸ್ವಾಗತ ಮಾಡ್ತೀವಿ ಆದರೆ ಮುಂದಾಲೋಚನೆ ಮಾಡಿಲ್ಲ ಮುಂದಾಲೋಚನೆ ಅಂದರೆ ಈಗ ಮಹಿಳೆಯರಿಗೆ ಬಸ್ ಉಚಿತ ಮಹಿಳೆಯರಿಗೆ ಬಸ್ ಉಚಿತ ಕೊಟ್ಟಿದ್ದಾರೆ ಮಹಿಳೆಯರು ತಿರುಗಾಡಕ್ಕೆ ಓಕೆ ಆದರೆ ಬಸ್ಸಿನೊಳಗೆ ಒಂದು ಲಿಮಿಟೇಷನ್ ಇರ್ತೈತಿ ಎಷ್ಟು ಸೀಟ್ ಹಾಕಬೇಕಪ್ಪ ಅದರೊಳಗೆ 50% ಪುರುಷರಿಗೆ ಮೀಸಲಾತಿ ಇಡ್ರ ಅಂದರು ಆದರೆ ಅದು ಅಸಾಧ್ಯದ ಮಾತೈತೆ ಅದು ಒಬ್ಬ ಕಂಡಕ್ಟರ್ ಇದೆಲ್ಲ ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಹುಯಿ ಅಂತೇಳಿ 100 ಗಟ್ಟಲೆ ಬಸ್ ಏರಾತಿದ್ದಾರೆ ಆ ಬಸ್ಸಿನ ಕೆಪಾಸಿಟಿ ಏನ ಬಸ್ಸಿನ ಕಂಡೀಷನ್ ಏನ ಅವ್ ಡ್ರೈವರ್ ಬಸ್ ಹೆಂಗ್ ನಡೆಸವ ಮತ್ತ ಕಂಡಕ್ಟರ್ ಹೆಂಗ್ ಎಲ್ಲರನ್ನ ನಿಯಂತ್ರಣ ಹೆಂಗ್ ಮಾಡಾರ ಒಬ್ಬರ ಮ್ಯಾಗ ಒಬ್ಬರು ಒಬ್ಬರ ಮ್ಯಾಗ ಒಬ್ಬರು ಬಿಳಾಕತ್ತಿದ್ರು ಮತ್ತ ಈ ಬಸ್ಗಳಿಗೆ ಈಗಾಗಲೇ ಕೆಲವು ಅನಾಹುತಗಳು ಭೀ ಆಗಿದವು ಮತ್ತ ಮುಂದ ಅನಾಹುತ ಆಗೋಕ್ಕಿಂತ ಮೊದಲ ಏನಾದರೂ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ನುಸ್ತ ಮಹಿಳೆಯರಿಗೆ ಉಚಿತ ಬಸ್ ಆತ ಅಂದ್ರೆ ಆಗುದಿಲ್ಲ ಬಸ್ಗಳ ಸಂಖ್ಯೆ ಹೆಚ್ಚಾಗಬೇಕು ಸಿಬ್ಬಂದಿ ಹೆಚ್ಚಾಗಬೇಕು ಕಂಡಕ್ಟರ್ಗಳು ಹೆಚ್ಚಾಗಬೇಕು ಡ್ರೈವರ್ಗಳು ಹೆಚ್ಚಾಗಬೇಕು ಮತ್ತು ಇದ್ದ ಬಸ್ಗಳದೆಲ್ಲ ಕಂಡೀಷನ್ಗಳು ನೋಡ್ಕೋಬೇಕು ಬಸ್ಗಳು ಸರಿಯಾದ ಕಂಡೀಷನ್ಗಳು ಇಲ್ಲ ಎಲ್ಲ ಹೈಫೈ ಬಸ್ಗಳು ಇಲ್ಲ ಇದರಿಂದ ಅದರಿಂದ ಈ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳು ದೊಡ್ಡ ಅನಾನುಕೂಲ ಆಕೈತೆ ಹೆಣ್ಮಕ್ಳೆಲ್ಲ ಏರಿಬಿಡ್ತಾರೋ ಹೆಣ್ಣು ಹುಡುಗಿಯರೆಲ್ಲ ಏರಿಬಿಡ್ತಾರೋ ಹುಡುಗರಿಗೆ ಕಾಲೇಜ್ಗೆ ಹೋಗೋದು ಕಠಿಣ ಆಗಿ ಇಂಥ ಪರಿಸ್ಥಿತಿ ಆಗೈತಿ ಭಾಗದೊಳಗೆ ಜ್ಯೋತ್ ಬಿಳಾಕತ್ತಿದ್ರು ಯಾವಾಗಾದ್ರೂ ಕೈ ಜಾರಿತು ಮಾಡಿತು ಅನಾಹುತ ಆತಂದ್ರೆ ಇದಕ್ಕೆ ಯಾರು ಜಿಮ್ಮೆದಾರ ಸರ್ಕಾರ ಜಿಮ್ಮೆದಾರ ಆಗ್ತೈತಿ ಅದಕ್ಕೆ ದಯಮಾಡಿ ಇನ್ನು ಪುನರ್ಪರಿಶೀಲನೆ ಈ ಮಹಿಳೆಯರಿಗೆ ಬಸ್ ಉಚಿತ ಬಸ್ ಏನು ಮಾಡಿದಿರಿ ಮಾಡಿ ಒಳ್ಳೇದಿದ ಆದ್ರೂ ಪುನರ್ಪರಿಶೀಲನೆ ಮಾಡಿ ಒಂದೇನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಮತ್ತು ಬಸ್ಸಿನೊಳಗೆ ಕೆಪಾಸಿಟಿ ಎಷ್ಟೈತಿ ಆ ಕೆಪಾಸಿಟಿ ಪ್ರಕಾರ ಸೀಟ್ ತೊಗೊಳಕ್ಕೆ ನೀವೆಲ್ಲ ಕಂಡಕ್ಟರ್ಗಳಿಗೆಲ್ಲ ಆದೇಶ ಮಾಡಬೇಕು ಮತ್ತು ಆದಷ್ಟು ಸಾಧ್ಯ ಆದಷ್ಟು ಸುರಕ್ಷಿತ ಪ್ರವಾಸ ಆಗಬೇಕಾದ್ರೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಮಾಡಿ ಎಲ್ಲ ಜನರಿಗೆ ಅನುಕೂಲ ಮಾಡಿಕೊಡ್ಬೇಕಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಈಗ ಏನಾದ್ರಿ ಮೊದಲ ಬಸ್ಗಳು ಮತ್ತಷ್ಟು ಮಾಹಿತಿ ಶ್ರೀಧರ್ ಕೊಡ್ತಾರೆ ಶ್ರೀಧರ್ ಈಗ ಶಕ್ತಿ ಯೋಜನೆಯಿಂದ ಸಾಕಷ್ಟು ಅನುಕೂಲ ಆದರೆ ಇಂಥ ಘಟನೆಗಳಾದಾಗ ಸಹಜವಾಗಿ ಆ ಯೋಜನೆಗಳ ಬಗ್ಗೆ ಬೇರೆ ರೀತಿಯ ಮಾತುಗಳು ಕೇಳಿಬರುತ್ತೆ ಬಟ್ ಇದು ಫ್ರೀ ಆಗಿರದೇ ಇದ್ದಿದ್ರೆ ದುಡ್ಡು ಕೊಟ್ಟು ಓಡಾಡಿದರೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಕಾಳಜಿ ವಹಿಸಿ ಮಾಡ್ತಾ ಇದ್ರೇನು ಪ್ರಭು ಒಂದು ರಾಜ್ಯದಲ್ಲಿ ಮಹಿಳೆಯರಿಗೆ ಅನುಕೂಲಕ್ಕಾಗಿ ಸರ್ಕಾರ ಏನು ಮೊದಲ ಗ್ಯಾರಂಟಿ ಅನುಷ್ಠಾನ ಮಾಡಿದೆ ಶಕ್ತಿ ಯೋಜನೆ ಅನುಷ್ಠಾನ ಮಾಡಿರ್ತಕ್ಕಂತ ಹಿನ್ನೆಲೆಯಲ್ಲಿ ಬಹುತೇಕ ಸರ್ಕಾರಿ ಬಸ್ಗಳು ರಶ್ ಆಗಿರ್ತಕ್ಕಂಥದ್ದು ಯಾಕಂದ್ರೆ ಸಾಕಷ್ಟು ಜನ ಈ ಅದರಲ್ಲೂ ವಿಶೇಷವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಏನು ಸಂಚಾರ ಮಾಡ್ತಾವೆ ಎಲ್ಲ ಬಸ್ಗಳು ಕೂಡ ಫುಲ್ ಆಗಿ ಬರ್ತಾ ಇದ್ದಾವೆ ಪ್ರಮುಖವಾಗಿ ಅದು ಶಾಲಾ ಕಾಲೇಜು ವಿದ್ಯಾರ್ಥಿಗಳಾಗಿರ್ಬೋದು ಮಹಿಳೆಯರಾಗಿರ್ಬೋದು
ಎಲ್ಲರೂ ಕೂಡ ಈಗ ಬಸ್ ನಲ್ಲೇ ಪ್ರಯಾಣ ಮಾಡ್ತಿರ್ತಕ್ಕಂಥದ್ದು. ಅದರಿಂದ ಒಂದು ಬಸ್ಗಳು ಈ ರೀತಿ ರಶ್ ಆಗ್ತಾ ಇದೆ. ಒಂದು ಇಲ್ಲಿ ಬಹಳ ಪ್ರಮುಖವಾದ ಅಂಶ ಗಮನಿಸಬೇಕಾಗಿದೆ ಅಂದ್ರೆ, ಬಸ್ಗಳು ಫುಲ್ ರಶ್ ಆಗಿ ಹೋಗ್ತಾ ಇದ್ರು ಕೂಡ ಬಾಗಿಲಲ್ಲಿ ನಿಂತು ಒಂದು ಪ್ರಯಾಣ ಬೆಳೆಸುವಂತ ಪರಿಸ್ಥಿತಿ ಈಗ ಬಸ್ ನ ದೃಶ್ಯ ಕಂಡು ಬರ್ತಾ ಇದಾವೆ. ಇದೆಲ್ಲವೂ ಕೂಡ ಎಲ್ಲ ಒಂದ್ ಕಡೆ ಡೇಂಜರ್ ಇರ್ತಕ್ಕಂತ ಒಂದು ಡೇಂಜರ್ ಪ್ರಯಾಣವನ್ನ ಸಾರ್ವಜನಿಕರು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಈ ಮುಂಚೆ ಗ್ರಾಮೀಣ ಪ್ರದೇಶದಲ್ಲಿ ಬಸ್ ನಲ್ಲಿ ಆಗಿರ್ಬೋದು, ಸ್ಥಳೀಯ ಆಟೋಗಳಾಗಿರ್ಬೋದು ಅಥವಾ ಮ್ಯಾಕ್ಸಿ ಕ್ಯಾಬ್ ಗಳಾಗಿರ್ಬೋದು, ಇವುಗಳಲ್ಲಿ ಕೂಡ ಏನು ಒಂದು ಪ್ರವಾಸ ಮಾಡ್ತಾ ಇದ್ರು. ಯಾಕಂದ್ರೆ ಬಸ್ಸಿನ ದರ ಮತ್ತು ಮ್ಯಾಕ್ಸಿ ಕ್ಯಾಬ್ ದರ ಎಲ್ಲ ಒಂದೇ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆ ಒಂದು ಅದರಲ್ಲಿ ಪ್ರಯಾಣ ಮಾಡ್ತಿದ್ದರಿಂದ ಬಸ್ಸುಗಳು ಫುಲ್ ಆಗಿ ಹೋಗ್ತಾ ಇರ್ಲಿಲ್ಲ. ಈಗ ಗ್ರಾಮೀಣ ಪ್ರದೇಶಕ್ಕೆ ತೆರಳುವಂತ ಬಸ್ಗಳಿಂದ ಬಸ್ಗಳು ಫುಲ್ ಆಗಿ ಹೋಗ್ತಾವೆ. ಈಗ ಅಥಣಿ ತಾಲೂಕಿನಲ್ಲಿ ನಾನು ತೋರಿಸ್ತಾ ಇದ್ದೀನಿ, ಐನಾಪುರ ಆಗಿರ್ಬೋದು, ಉಗಾರ್ ಆಗಿರ್ಬೋದು, ಸಿರಟ್ಟಿ ಆಗಿರ್ಬೋದು, ಈ ಭಾಗಕ್ಕೆ ಹೋಗುವಂತ ಬಸ್ಗಳು ಯಾವ ರೀತಿ ಫುಲ್ ಆಗಿರ್ತಕ್ಕಂಥ ಬಸ್ನಲ್ಲಿ ಜೋತು ಬಿದ್ದು ಒಂದು ವಿದ್ಯಾರ್ಥಿಗಳು ಪ್ರಯಾಣ ಮಾಡ್ತಾ ಇದಾರೆ. ಯಾಕಂದ್ರೆ ಇತ್ತೀಚೆಗಷ್ಟೇ ಏನು ಚಿಕ್ಕೋಡಿ ತಾಲೂಕಿನ ಕೆರೂರು ಬಳಿ ಒಬ್ಬ ವಯೋವೃದ್ಧೆ ಬಸ್ ನಲ್ಲಿ ಇದೇ ರೀತಿ ಫುಲ್ ಆಗಿತ್ತು. ಬಸ್ ನಲ್ಲಿ ಏನು ದಡದಲ್ಲಿ ಏನು ಬಾಗಿಲಲ್ಲಿ ನಿಂತ ವಯೋವೃದ್ಧೆ ಕೆಳಗೆ ಬಿದ್ದಂತ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆ ಆಗುತ್ತೆ. ಹೀಗಾಗಿ ಏನು ಆ ಪ್ರಾಣವನ್ನ ಕೈಯಲ್ಲಿಟ್ಕೊಂಡು ಪ್ರಯಾಣ ಮಾಡುವಂತ ಪರಿಸ್ಥಿತಿ ಈಗ ನಿರ್ಮಾಣ ಆಗ್ತಾ ಇದೆ. ಇದನ್ನ ಸಾರಿಗೆ ಇಲಾಖೆ ಅಧಿಕಾರಿಗಳು ಒಂದು ಏನು ಅರ್ಥ ಮಾಡ್ಕೊಳ್ಬೇಕು. ಜೊತೆಗೆ ಸರ್ಕಾರ ಒಂದು ಗೈಡ್ಲೈನ್ಸ್ ಮಾಡಿದೆ ಪ್ರಭು, 50% ಮಹಿಳೆಯರಿಗೆ ಮತ್ತು ಉಳಿದಂತೆ ಬೇರೆ ಒಂದು ಪುರುಷರಿಗೆ ಒಂದು ಅವಕಾಶ ಕೊಡ್ಬೇಕಂತಿದೆ. ಆದ್ರೂ ಕೂಡ ಬಸ್ ನಲ್ಲಿ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಯಾಣ ಮಾಡ್ತಾ ಇದ್ರು ಕೂಡ ಈ ರೀತಿ ಬಸ್ ನಲ್ಲಿ ಅಪಾಯದ ಅಂದ್ರೆ ಬಾಗಿಲಲ್ಲಿ ನಿಂತ್ಕೊಂಡು ಬಾಗಿಲಲ್ಲಿ ಜೋತು ಬಿದ್ದು ಪ್ರಯಾಣ ಮಾಡುವಂತ ಏನಿದೆ ಅದಕ್ಕೆ ಒಂದು ಕಡಿವಾಣ ಹಾಕುವಂತ ಕೆಲಸವನ್ನ ಸಾರಿಗೆ ಇಲಾಖೆ ಅಧಿಕಾರಿಗಳು ಮಾಡ್ಬೇಕಾಗತ್ತೆ. ಬಸ್ ಚಾಲಕ ನಿರ್ವಾಹಕರು ಕೂಡ ಈ ರೀತಿ ಬಸ್ ಅನ್ನು ಕುರಿ ತುಂಬಿಕೊಂಡು ಹೋಗಬಾರ್ದು. ಯಾಕಂದ್ರೆ ಈ ರೀತಿ ಏನಾದ್ರೂ ಒಂದು ಅವಘಡ ಆದ್ರೆ ಅದು ಸಾಕಷ್ಟು ಒಂದು ಪ್ರಾಣ ಹಾನಿ ಆಗುವಂತ ಸಾಧ್ಯತೆ ಇರುತ್ತೆ. ಅದರಲ್ಲೂ ಕೂಡ ಉತ್ತರ ಕರ್ನಾಟಕದಲ್ಲಿ ಹಳೆ ಡಕೋಟಾ ಬಸ್ ಗಳನ್ನ ಓಡಿಸಲಾಗ್ತಾ ಇದೆ. ಜೊತೆಗೆ ಈ ರೀತಿಯ ಬಸ್ಗಳಲ್ಲಿ ಸಂಚಾರ ಮಾಡೋದು ಕೂಡ ಒಂದು ಸಾಕಷ್ಟು ಒಂದು ಪ್ರಾಣಕ್ಕೆ ಕೂತು ತೆಗೆದುಕೊಂಡು ಬರುವಂತ ಪರಿಸ್ಥಿತಿ ಅಂತಾನೆ ಹೇಳ್ಬೋದು. ಇದನ್ನ ಸ್ಥಳೀಯ ಮಟ್ಟದ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು, ಚಾಲಕರು ನಿರ್ವಾಹಕರು ಕೂಡ ಇದ್ರ ಬಗ್ಗೆ ಎಚ್ಚರ ವಹಿಸಬೇಕು. ಜೊತೆಗೆ ಪ್ರಯಾಣ ಮಾಡುವಂತ ಪ್ರಯಾಣಿಕರು ಕೂಡ ಜವಾಬ್ದಾರಿ ಇರುತ್ತೆ. ಒಂದ್ ವೇಳೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನನ್ನ ಜೀವ ಹೋಗುತ್ತೆ ಅನ್ನೋದು ಅರಿವು ಕೂಡ ಅವ್ರಿಗೆ ಇರ್ಬೇಕಾಗತ್ತೆ. ಅದರ ಜೊತೆಗೆ ಈ ಎಲ್ಲಾ ವ್ಯವಸ್ಥೆ ಸರಿಯಾಗಿ ಕೆಲಸ ಮಾಡದೇ ಇದ್ದಾಗ ಅವರನ್ನ ಪ್ರಶ್ನೆ ಮಾಡುವಂತ ಅವರಿಗೆ ಸರಿಯಾಗಿ ದಾರಿ ತರುವಂತ ಕೆಲಸವನ್ನ ಸ್ಥಳೀಯ ಜನಪ್ರತಿನಿಧಿಗಳು ಮಾಡಬೇಕು. ಇದ್ಯಾವುದು ಕೂಡ ಆಗ್ತಾ ಇಲ್ಲ ಪ್ರಭು, ಬಸ್ ಮಾತ್ರ ಫುಲ್ ಆಗಿ ಹೋಗ್ತಾ ಇದಾವೆ. ಅದು ಈ ರೀತಿಯ ಪ್ರಯಾಣ ಇದೆ, ಈ ರೀತಿ ಪ್ರಯಾಣ ಎಲ್ಲ ಒಂದ್ ಕಡೆ ಪ್ರಯಾಣಿಕರು ತಮ್ಮ ಪ್ರಾಣಕ್ಕೆ ತಾವೇ ಕುತ್ತನ್ನ ತೆಗೆದುಕೊಂಡು ಬರ್ತಾ ಇದಾರ ಅನ್ನೋಂತ ಒಂದು ಆತಂಕ ಜನರಲ್ಲಿ ಮನೆ ಮಾಡಿದೆ ಪ್ರಭು. ಥ್ಯಾಂಕ್ ಯು ಶ್ರೀಧರ್ ಮಾಹಿತಿಗಾಗಿ.